ಹೆಸರು ವಸಂತ ಲಕ್ಷ್ಮಿ. ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ? ಗ್ರಾಮ ಪಂಚಾಯತಿ ನಿಜಾನಗೊಂಡ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ? ಇದೇ ಫಸ್ಟ್ ಟೈಮ್? ಫಸ್ಟ್ ಟೈಮ್. ಎಷ್ಟು ಮತಗಳಿಂದ ತಾವು ಜಯ ಸಾಧಿಸಿದ್ದೀರಾ? 232. ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ಗುರುಮೂರ್ತಿ ಅಂತ. ಸರ್, ಮೇಡಮ್ ಎಷ್ಟು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ? 232 ಮತಗಳು ಒಟ್ಟು ಮತಗಳು. ಲೀಡಿಂಗ್? ಲೀಡಿಂಗ್ 75. ಯಾವ ಪಕ್ಷದ ಬೆಂಬಲಿಗರಾಗಿದ್ದೀರಿ? ನಾವು ಕಾಂಗ್ರೆಸ್ ಪಕ್ಷದ ಬೆಂಬಲಿಗರ. ಸುಮಾರು ಎಷ್ಟು ವರ್ಷದ ಒಡನಾಟ ಇದೆ ರಾಜಕೀಯದಲ್ಲಿ? ನಮಗೆ ಒಡನಾಟ ಅಂದ್ರೆ ಒಂದು 15 ವರ್ಷದಿಂದ ಒಡನಾಟ ಇದೆ. 15 ವರ್ಷದ ಒಡನಾಟ ಇದೆ. ಈಗ ತಾವು ಮುಂಚೆ ಏನಾದ್ರೂ ಪೊಲಿಟಿಕಲ್ ಸ್ಪರ್ಧೆ ಮಾಡಿದ್ರೆ ರಾಜಕೀಯದಲ್ಲಿ? ಮಾಡಿದ್ದೀವಿ. ಏನಾಗಿದ್ರಿ? ನಾವು ಪ್ರೆಸಿಡೆಂಟ್ ಆಗಿದ್ದೆ. ಯಾವಾಗ? ಜೋಗನಹಳ್ಳಿ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ಆಗಿ. ಯಾವಾಗ? 6-7ರಲ್ಲಿ, 2006-7ರಲ್ಲಿ. ಎಷ್ಟು ವರ್ಷ ಕಾರ್ಯನಿರ್ವಹಿಸಿದ್ರಿ? ನಾವು 15 ತಿಂಗಳು ಕಾರ್ಯನಿರ್ವಹಿಸಿದ್ವಿ. ತಮ್ಮ ಅವಧಿಯಲ್ಲಿ ಏನೇನು ಕೆಲಸ ಕಾರ್ಯಗಳನ್ನ ಮಾಡಿದ್ರಿ? ನಮ್ಮ ಅವಧಿನಲ್ಲಿ ಈಗ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಮಸ್ ಆಗಿದ್ದು ಅದೇ ಪ್ರಾರಂಭ ಆಗಿದ್ದು. ಅದರ ಒಂದು ಯೋಜನೆ ಅಡಿಯಲ್ಲಿ ಕೆಲಸ ಕಾರ್ಯಗಳು ಮಾಡಿಸಿದ್ವಿ. ಮೂಲಭೂತ ಸೌಕರ್ಯಗಳು, ಏನು ಚರಂಡಿ ನೀರು, ಕುಡಿಯುವ ನೀರಿಂದ ಏನು ಸೌಲಭ್ಯ ಬೆಳೆದು ಅವನ್ನೆಲ್ಲ ವ್ಯವಸ್ಥೆ ಮಾಡಿದ್ವಿ. ಒಳ್ಳೆ ಆಡಳಿತ ಕೊಟ್ಟಿದ್ವಿ ಮೇಡಮ್. ಜನಗಳ ಒಂದು ಪ್ರೀತಿ ವಿಶ್ವಾಸ. ಸರ್, ತಮಗೆ ರಾಜಕೀಯದ ಕಡೆ ಹೇಗೆ ಒಲವು ಮೂಡ್ತು? ಹೇಗೆ ಒಲವು? ಒಂದು ಜನಗಳ ಒಂದು ವಿಶ್ವಾಸದಿಂದ. ನಾನು ಒಬ್ಬ ಕಾಂಟ್ರಾಕ್ಟ್ರು, ಬಿಲ್ಡಿಂಗ್ ಕಾಂಟ್ರಾಕ್ಟ್ರು. ಆ ಒಂದು ಉದ್ಯೋಗದಲ್ಲಿ ಜನಗಳ ವಿಶ್ವಾಸ ಗಳಿಸಿ ನೀವು ಯಾಕೆ ರಾಜಕೀಯಕ್ಕೆ ಬರಬಾರ್ದು, ಎಲೆಕ್ಷನ್ ಮೆಂಬರ್ ಆಗಬಾರ್ದು ಪಂಚಾಯತಿ ಅನ್ನೋ ಒಂದು ಅಭಿಲಾಷೆ ಇಟ್ಟರು. ನಾನು ಅದಕ್ಕೆ ಆಸಕ್ತಿ ತೋರಿಸಿ ನನಗೂ ಒಂದು ಎಲ್ಲೋ ಕಡೆ ರಾಜಕೀಯ ಇಂಟ್ರೆಸ್ಟ್ ಇತ್ತು. ಸರ್, ಇವಾಗಿನ ರಾಜಕೀಯ ಹೇಳಬೇಕು ಅಂತಂದ್ರೆ ಯಾವ ರೇಂಜಲ್ಲಿ ನಡೀತಾ ಇದೆ ಅಂತ ತಮಗೆ ಗೊತ್ತಿದೆ. ಈಗ ನೀವು ಕೂಡ ಅಧ್ಯಕ್ಷ ಆಗಿದ್ದೀರಾ, ಮೇಡಮ್ ಅಧ್ಯಕ್ಷ ಆಗಿದ್ದಾರೆ, ಜನರು ತುಂಬಾ ಅಭಿಮಾನ ಇಟ್ಟಿದ್ದಾರೆ. ಇದು ಹೇಗೆ ಸಾಧ್ಯ ಆಯ್ತು ನಿಮ್ಗೆ 2 ಬಾರಿ ಗೆಲುವು ಸಾಧಿಸೋದು? ಅದು ಹೇಗೆ ಸಾಧ್ಯ ಅಂದ್ರೆ ನಾವು ಊಹಿಸಕ್ಕೆ ಆಗ್ತಿಲ್ಲ ಮೇಡಮ್. ಜನಗಳ ಒಂದು ವಿಶ್ವಾಸ, ದೇವರ ಆಶೀರ್ವಾದ ಎಲ್ಲ ಒಂದು ಇದರಿಂದ ನಾವು ಒಂದು ದಾಖಲೆನೆ ಮಾಡಿದಿರಿ ಅಂತ ಅನ್ಸುತ್ತೆ ಪಂಚಾಯತಿ. ಅದು ಎಲ್ಲ ನಿಮ್ಮಂತರ ವಿಶ್ವಾಸ, ದೇವರ ಆಶೀರ್ವಾದ ಮೇಡಮ್. ಸಂಪಾದನೆ ಮಾಡಿದೀವಿ, ನಾವೇನು ಹಣ ಸಂಪಾದನೆ ಮಾಡಿಲ್ಲ, ವಿಶ್ವಾಸ ಸಂಪಾದನೆ ಮಾಡಿದೀವಿ. ಮೇಡಮ್ ಅವಧಿಲಿ ಇವಾಗ ಏನೇನು ಕೆಲಸ ಕಾರ್ಯಗಳನ್ನ ಮಾಡಿಸಿದ್ದೀರಾ ಸರ್? ಈ ಮೇಡಮ್ ಅವಧಿನಲ್ಲಿ ರೋಡ್ಸ್ ಮಾಡಿದೀವಿ, ಚರಂಡಿ ಮಾಡಿಸಿದೀವಿ, ಕುಡಿಯೋ ನೀರಿನ ಸೌಲಭ್ಯಗಳು ಮಾಡಿಸಿದೀವಿ. ಒಳ್ಳೆ ಕುಡಿಯೋ ನೀರಿಂದು ಇಲ್ಲಿ ಲಾಸ್ಟ್ ಇಯರ್ನಲ್ಲಿ ಅಭಾವ ಇತ್ತು. ಅದು ಜನಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ನಾವೆಲ್ಲ ಕಡೆ ಸ್ಪಂದಿಸಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದೀವಿ. ಜನರು ಹೆಚ್ಚಾಗಿ ಏನು ಸಮಸ್ಯೆ ನಿಮ್ಮ ಹತ್ರ ಕೇಳ್ತಾರೆ? ಏನು ಕೇಳಲ್ಲ, ಕುಡಿಯೋ ನೀರು, ಸ್ವಚ್ಛತೆ, ಲೈಟು, ಇದೆ ಮೂಲಭೂತ ಸೌಕರ್ಯಗಳು ಹೆಚ್ಚಿನದಾಗಿ ಕೇಳ್ತಾರೆ. ನಿಮ್ಮ ಫ್ಯಾಮಿಲಿ ನಿಮ್ಮಿಬ್ಬರು ಬಿಟ್ಟು ಮತ್ತೆ ಯಾರಾದ್ರೂ ರಾಜಕೀಯ? ನಾವೇ ಫಸ್ಟ್. ನೀವೇ ಫಸ್ಟ್? ತಮ್ಮದು ಎಜುಕೇಶನ್ ಸರ್? ನಮ್ಮದು ಸೆಕೆಂಡ್ PUC ಆಗಿದೆ. ಸರ್, ಇವಾಗಿನ ರಾಜಕೀಯಕ್ಕೆ ಎಜುಕೇಶನ್ ಮುಖ್ಯ ಅಂತ ಅನ್ಸುತ್ತಾ ನಿಮಗೆ? ಎಜುಕೇಶನ್ ಅತಿ ಮುಖ್ಯ ಮೇಡಮ್. ಎಷ್ಟು ಇರಬೇಕು ಕನಿಷ್ಠ? ಕನಿಷ್ಠ ಅಂದ್ರೆ ಡಿಗ್ರಿ ಪಾಸ್ ಆಗಿರ್ಬೇಕು ಒಬ್ಬ ಸದಸ್ಯ ಆಗ್ಬೇಕಂದ್ರೆ. ಯಾಕಂದ್ರೆ ಈಗ ಕಾನೂನಾತ್ಮಕ, ಯಾಕಂದ್ರೆ ಕಂಪ್ಯೂಟ್ರು ಬಂದಮೇಲೆ ಎಲ್ಲ ಏನೋ ಎಲ್ಲ ಕಂಪ್ಯೂಟ್ರು ವೈಜ್ಞಾನಿಕವಾಗಿ ಏನಿದೆಯೋ ಎಲ್ಲ ಲ್ಯಾಪ್ಟಾಪು ಕಂಪ್ಯೂಟರ್ನಲ್ಲೇ ಫಿಟ್ ಮಾಡಿ ನೋಡೋದ್ರಿಂದ ಆ ಎಜುಕೇಶನ್ ಅವಶ್ಯಕತೆ ಐತಿ, ಇರಲೇಬೇಕು ಅಂತ. ಇರಲೇಬೇಕು ಅವಶ್ಯಕತೆ ಮೇಡಮ್. ಈಗ ಮಹಿಳೆಯಾಗಿ ಮೊಟ್ಟ ಮೊದಲವರೆಗೆ ಇವತ್ತು ಎಲೆಕ್ಷನ್ ಫೇಸ್ ಮಾಡಿ ಗೆಲುವು ಸಾಧಿಸಿದ್ದೀರಾ ಸರ್, ಕೂಡ ಇದು 2ನೇ ಬಾರಿ ತಮ್ಮ ಮನೆಯ ಗೆಲುವು ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ತಮಗೆ ಹೇಗೆ ಅನಿಸ್ತಾ ಇದೆ ಈಗ ರಾಜಕೀಯ ಜೀವನ? ಯಾರು ಯಾವ ರೀತಿ ಸರ್ ನಿಮಗೆ ಸಪೋರ್ಟ್ ಮಾಡ್ತಾರೆ? ನಮಗೆ ಭಾಳ ಸಪೋರ್ಟ್ ಮಾಡ್ತಾರೆ, ಅದೇ ಸೌಲಭ್ಯ ಸೌಕರ್ಯದಿಂದ ಈಗ ಅದರಿಂದ ಜಾಸ್ತಿ ಸಪೋರ್ಟ್ ಮಾಡ್ತಾರೆ. ಈಗ ಒಂದು 4 ಗೋಡೆ ಮಧ್ಯೆ ಇದ್ದಂಥವ್ರು ತಾವು ಈಗ ಅಧ್ಯಕ್ಷ ಸ್ಥಾನನ ಅಲಂಕರಿಸಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಯಾವ ರೀತಿ ತಮ್ಮ ಪಂಚಾಯತಿ ಸದಸ್ಯರನ್ನ ಒಲವು ಒಟ್ಟಿಗೆ ತಗೊಂಡು ಹೋಗ್ತಾ ಇದ್ದೀರಾ? ನಾವು ಎಲ್ಲ ಮ್ಯಾನೇಜ್ಮೆಂಟ್ ಇದರಿಂದ ತಗೊಂಡು ಹೋಗ್ತಿದ್ವಿ, ಅವರು ನಮಗೆ ಸದಸ್ಯರು ಬೆಂಬಲ ಮಾಡ್ತಾರೆ. ಯಾರು ಏನು ಇದೆ ಸರ್, ಯಾವ ರೀತಿ ಒಂದು ತಮ್ಮ ಅನುಭವನ ನಿಮಗೆ ಹೇಳ್ಕೊಡ್ತಾರೆ? ನಾವು ಯಾವ್ದಾದ್ರು ಒಂದು ಅನುಮೋದನೆ ಕೊಡ್ಬೇಕಾಗ್ಲಿ, ಒಂದು ಪ್ಲಾನ್ ಮಾಡ್ಬೇಕಾದ್ರಾಗ್ಲಿ, ಸಾಮಾನ್ಯ ಸಭೆಯಲ್ಲಿ ಮೀಟಿಂಗ್ ಈ ರೀತಿ ಮಾತಾಡ್ಬೇಕು, ಚರ್ಚೆ ಮಾಡೋದನ್ನ ನಾವು ಸಹಕಾರ ಕೊಡ್ತೀವಿ ಹೊರಗಡೆ. ನಿಮ್ಮ ಎಲ್ಲ ಸದಸ್ಯರಿಗೂ ಕಿವಿ ಮಾತು ಅಂತ ಹೇಳಿದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಹೇಗೆ ಒಗ್ಗಟ್ಟಾಗಿರಬೇಕು ಅಂತ ಹೇಳ್ತೀವಿ. ಈಗ ಆಡಳಿತ ವಿಚಾರದಲ್ಲಿ ಬಂದಾಗ ನಮ್ಮಲ್ಲಿ ಏನಾದ್ರು ಒಂದು ತೊಡಕುಗಳು ಬಂದು ತೊಂದರೆ ಆದ್ರೆ ಅದನ್ನ ಸರಿಪಡಿಸಕ್ಕೆ ನೀವು ತಿದ್ಕೊಂಡ್ರೆ ನಾವು ತಿದ್ಕೊಂಡು ಆಡಳಿತ ಮಾಡೋಣ. ನಾವು ಒಂದು ಜಾಗದಲ್ಲಿ ಇರೋ 5 ವರ್ಷ ಅವಧಿ
ಸಲಹೆ ಸೂಚನೆಗಳ ಮೇಲೆ ಹೋಗ್ತೀನಿ. ಸ್ವಚ್ಛತೆ ಬಗ್ಗೆ ಯಾವ ರೀತಿ ಅರಿವು ಮೂಡಿಸ್ತಾ ಇದ್ದೀರಾ? ಸ್ವಚ್ಛತೆ ಅಂದರೆ ಸ್ವಚ್ಛತೆ ಎಷ್ಟು ಅರಿವು ಮೂಡಿಸಿದ್ರು ಅದಕ್ಕೆ ಸಾಕಾಗಲ್ಲ ಮೇಡಮ್. ಯಾಕಂದ್ರೆ ಸ್ವಚ್ಛತೆಗೆ ದಿನನಿತ್ಯ ಸ್ವಚ್ಛತೆ ಮಾಡಿದ್ರು ಸ್ವಚ್ಛತೆ ಬಗ್ಗೆ ಬಹಳ ಗಮನ ಹರಿಸಲೇಬೇಕಂತ ಒಂದು ವಿಚಾರ ಇದೆ. ಈ ಸಂದರ್ಭದಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸ್ವಚ್ಛತೆ ಬಗ್ಗೆ? ಸ್ವಚ್ಛತೆ ಬಗ್ಗೆ ನಾವು ಏನ್ ಹೇಳಕಂದ್ರೆ ಪ್ರತಿಯೊಬ್ಬ ಮನೆ ಮನೆಗೆ ಹೋಗಿ ಹೇಳಿದ್ರು ತೀರ್ದು ಆ ರೀತಿ ಇದೆ ಸ್ವಚ್ಛತೆ. ನಿಮ್ಗೆ ರಾಜಕೀಯಕ್ಕೆ ಬರಕ್ಕೆ ಗುರುಗಳು ಅಂತ ಯಾರಾದ್ರೂ ಇದ್ದಾರ? ಎಲ್ಲ ಇದಾರೆ ಗುರುಗಳು. ಅವ್ರ ಹೆಸರು ಹೇಳೋದಕ್ಕೆ ಇಷ್ಟಪಡ್ತೀರಾ? ಈಗ ಒಂದು ಏಳೆಂಟು ಜನ ಯಾರಾದ್ರೂ ಒಬ್ರು ಇಬ್ರು ಇವರು ಕೆ ರಂಗನಾಥಪ್ಪ ಅಂತ ಅವರು ಪಂಚಾಯತಿ ಅಧ್ಯಕ್ಷರಾಗಿದ್ದರು, ಮೆಂಬರ್ಗಳಾಗಿದ್ದರು. ಒಬ್ಬರು ಅಲ್ಲೇ ಕಾಲವಾಗಿದ್ದಾರೆ, ಡೆತ್ ಆಗಿದ್ದಾರೆ, ಎಕ್ಪಾಲ್ ಅಂತ ಅವರು ಲೀಡ್ರೆ. ಅವ್ರಿಗೆಲ್ಲ ಈ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲ ಸಪೋರ್ಟ್ ಮಾಡಿ ಸ್ಥಾನಕ್ಕೆ ತಂದು ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಅಂದ ಪ್ರಾರಂಭದಲ್ಲೇ ಅವರೇ ಎಕ್ಪಾಲ್ ಸಾಬ್ ನಮ್ಮ ಮುಸ್ಲಿಮ್ಸ್ ಒಬ್ಬ ಲೀಡ್ರೆ ನನ್ನ ಕರ್ಕೊಂಡೋಗಿ ಎಲೆಕ್ಷನ್ಗೆ ನಿಲ್ಲಿಸಿತ್ತು. ಅವ್ರಿಗೆ ಈ ಸಂದರ್ಭದಲ್ಲಿ ಒಂದು ಕೃತಜ್ಞತೆ ಹೇಳಿದ್ರು. ಎಷ್ಟು ತೀರಿದ್ರು ಹೇಳಕ್ಕೂ ಬಹಳ ದೇವ್ರು ಅವ್ರಿಗೆ ಇವ್ರು ಸ್ವರ್ಗದಲ್ಲಿದ್ದಾರೆ, ಸ್ವರ್ಗದಲ್ಲಿ ಒಳ್ಳೆ ಇದು ಸ್ಥಾನ ಕೊಡಲಿ ದೇವ್ರ ಅವ್ರಿಗೆ. ಹೇಳೋದಕ್ಕೆ ಇಷ್ಟಪಡ್ತೀರಾ? ಅವಕಾಶ ಸಿಕ್ಕರೆ ಮತ್ತೆ ರಾಜಕೀಯಕ್ಕೆ ಪದಾರ್ಪಣೆ ಮಾಡ್ತೀರಾ? ಜನ ಅಪೇಕ್ಷೆ ಪಟ್ಟು ಜನ ಅಪೇಕ್ಷೆ ಪಟ್ಟು ಜನಗಳು ಒಂದು ವಿಶ್ವಾಸ ಮತ್ತೆ ಸಿಕ್ಕಿದ್ರೆ ಮತ್ತೆ ಕಂಟೆಸ್ಟ್ ಮಾಡ್ತೀರಿ. ಸರಿ, ಇವಾಗ ನಿಮಗೆ ಹೆಚ್ಚಾಗಿ ಯುವಕರು ರಾಜಕೀಯಕ್ಕೆ ಬರ್ತಾ ಇದ್ದಾರೆ, ಯುವಕರು ರಾಜಕೀಯಕ್ಕೆ ಬಂದ್ರೆ ಹೇಗಿರ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀರಾ? ಯುವಕರು ಒಳ್ಳೆ ಈಗ ಹುಮ್ಮಸ್ಸಿನಿಂದ ಬರ್ತಾರೆ ಮೇಡಮ್. ಅದನ್ನಲ್ಲಿ ಆ ಒಂದು ಆಡಳಿತ ವ್ಯವಸ್ಥೆನಲ್ಲಿ ಬಂದಾಗ ಅವರ ಮನಸ್ಸನ್ನ ಕುಗ್ಗಿಸಬಾರ್ದು. ಅದೇ ಹುಮ್ಮಸ್ಸಿನಿಂದ ಹೋಗಿ ಅವರು ಆಡಳಿತ ಕೊಡಬೇಕು, ಜನಗಳಿಗೆ ಒಂದು ಸಾರ್ವಜನಿಕ ಸೌಲಭ್ಯಗಳು ಮಾಡಕ್ಕೆ ಇಷ್ಟ ಹೇಳ್ರಿ ಹೇಳಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಪಕ್ಷದ ಯಾವ ತತ್ವ ಸಿದ್ಧಾಂತನ ಅಳವಡಿಸ್ಕೊಂಡಿದ್ದೀರಾ? ನಾನು ಚಿಕ್ಕ ವಯಸ್ಸು ಈಗ ಪ್ರೌಢಾವಸ್ಥೆಯಲ್ಲಿ ಮುಗಿದಾದ್ಮೇಲೆ ನನ್ನ ಎಜುಕೇಷನ್ ಮುಗಿದ್ಮೇಲೆ ನನಗೆ ಏನೋ ಒಂದು ಕಾಂಗ್ರೆಸ್ ಪಾರ್ಟಿನಲ್ಲೇ ಇರಬೇಕು ಅಂತ. ಹಿಂದಿನಿಂದಲೂ ನಾವು ಈಗ ಎಸ್ ಸಿ ಕ್ಯಾಂಡಿಡೇಟ್ ಶೆಡ್ಯೂಲ್ ಕ್ಯಾಸ್ಟ್ ಆಗಿರೋದ್ರಿಂದ ಹಿಂದಿನಿಂದ ಏನೋ ಬಡವರನ್ನ ಕೈಲಿಡಿಯೋ ಒಂದು ಪಕ್ಷ ಒಂದು ಭಾವನೆಯಿಂದ ನಾನು ನನ್ನ ಲೀಡರ್ಗಳು ಸಮೇತ ಅದರಲ್ಲೇ ಜಾಸ್ತಿ ಇದ್ದು ನನಗೆ ಸಹಕಾರ ಮಾಡುವಂಥ ಲೀಡರ್ ಎಲ್ಲ ಅದರಲ್ಲೇ ಇದ್ರೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ. ಸರಿ, ಈಗ ಮುನ್ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಪಕ್ಷನ ಯಾವ ರೀತಿ ಬಲಪಡಿಸ್ತಾ ಇದ್ದೀರಾ? ಈಗ ಅದು ಬಲಪಡಿಸೋದ್ರೆ ಈಗ ಸರ್ಕಾರದ ಯೋಜನೆಗಳನ್ನ ಹಿಂದೆ ಏನು ಮಾಡಿದ್ರು ಸರ್ಕಾರ ಲೀಡ್ರು ಯಾವ ಥರ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಿ ಅನ್ನೋ ಒಂದು ಹೇಳೋವಷ್ಟು ಜನ ಬಿಂಬಿಸೋಕೆ ಜನ ಅದನ್ನ ಮನವರಿಕೆ ಮಾಡೋದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಮಹಿಳೆಯರು ಕೂಡ ಸಮಾನವಾಗಿ ರಾಜಕೀಯಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ, ನಿಮ್ಮ ಮಿಸ್ಸೆಸ್ ಕೂಡ ಇವಾಗ ಅಧ್ಯಕ್ಷರಾಗಿದ್ದಾರೆ, ಈ ಸಂದರ್ಭದಲ್ಲಿ ಮಹಿಳೆಯರಿಗೆ ಯಾವ ರೀತಿ ಒಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ? ಮಹಿಳೆಯರು ರಾಜಕೀಯಕ್ಕೆ ಬಂದ್ರೆ ಹೇಗಿರ್ಬೇಕು? ಅದು ಹೇಗಿರ್ಬೇಕಂದ್ರೆ ಅದು ಒಳ್ಳೇದೇ ಮೇಡಮ್. ಈಗ ಮಹಿಳೆಯರು ರಾಜಕೀಯಕ್ಕೆ ಬಂದ್ರೆ 50-50 ಆಗಿರೋದ್ರಿಂದ ಒಳ್ಳೇದೇ ಆಗಿದೆ ಅವ್ರು. ಯಾಕಂದ್ರೆ ಮನೆಯಲ್ಲಿ ನಾಲ್ಕು ಗೋಡೆ ಮಧ್ಯೆ ಅಡಿಗೆ ಮಾಡ್ಕೊಂಡು ಜನ ಅಲ್ಲೇ ಸೀಮಿತ, ಗಂಡಕ್ಕೆ ಗಂಡನಿಗೆ ಮಕ್ಕಳಿಗೆ ಸೀಮಿತ ಆಗಿದ್ರು. ಹೊರಗಡೆ ಬಂದು ನಾವು ಗಂಡು ಯಾವ ರೀತಿ ಆ ರೀತಿ ನಾವು ಸೇವೆ ಮಾಡ್ತೀವಿ ಜನಗಳ ಸೇವೆ ಅನ್ನೋ ಒಂದು ಸಿಕ್ಕಿರೋದ್ರಿಂದ ಒಳ್ಳೇ ಇದೆ ಮೇಡಮ್. ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಅದೇ ರೀತಿ ಇವತ್ತು ಒಂದೊಂದು ಮತ ಅಮೂಲ್ಯವಾದ ಮತಗಳನ್ನ ಕೊಟ್ಟು ನಿಮ್ಮ ಗ್ರಾಮದ ಜನತೆ ಇವತ್ತು ಎರಡನೇ ಬಾರಿ ನಿಮ್ಮ ಕುಟುಂಬನ ಆಯ್ಕೆ ಮಾಡಿ ಈ ಸ್ಥಾನಕ್ಕೆ ತಂದು ಕೂರಿಸಿದ್ದಾರೆ, ಅವ್ರಿಗೆಲ್ಲ ಈ ಸಂದರ್ಭದಲ್ಲಿ ಯಾವ ರೀತಿ ಕೃತಜ್ಞತೆ ಸಲ್ಲಿಸ್ತೀರಾ? ಅದಕ್ಕೆ ನಾವು ತುಂಬಾ ಹೃದಯದಿಂದ ಕೃತಜ್ಞತೆ ಹೇಳ್ತೀವಿ ಮೇಡಮ್. ತುಂಬಾ ಹೃದಯದಿಂದ ಕೃತಜ್ಞತೆ ಹೇಳಿ ಎಲ್ಲ ಜನತೆಗೂ ನನ್ನ ಈ ಸ್ಥಿತಿಗೆ ತಂದಿರೋದು ಎಲ್ಲ ಭಗವಂತ. ತಿರ್ಗಾ ನಮಗೆ ಕೆಲಸ ಕಾರ್ಯ ಮಾಡೋದ್ರ ಮುಖಾಂತರ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಸರಿ, ಇವತ್ತು ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ನಿಮ್ಮ ಗ್ರಾಮಸ್ಥರಿಗೆಲ್ಲ? ನಮ್ಮ ಗ್ರಾಮಸ್ಥರಿಗೆ ನಾವು ಅವರಿಗೆ ಬೇಡಿಕೆ ಕುಡಿಯೋ ನೀರಿಂದು ಏನಾದರೂ ಒಂದು ಸೌಲಭ್ಯಗಳು ಮೂಲಭೂತ ಸೌಲಭ್ಯಗಳು ಕೇಳಿ ಅವರ ಆಸೆ ಈಡೇರಿಸೋದ ಮುಖಾಂತರ ಅವ್ರ ಒಂದು ಅವ್ರಿಗೆ ಕೃತಜ್ಞತೆ ಅರ್ಪಿಸೋಕೆ ಇಷ್ಟಪಡ್ತೀನಿ. ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಕಡೆಯದೆ ಕರ್ನಾಟಕದ ಸಮಸ್ತ ಜನತೆಗೆ ಏನು ಸಂದೇಶ ಕೊಡ್ತೀರಾ? ಕರ್ನಾಟಕದ ಜನತೆಗೆ ಈಗ ನಾವು ಆಡಳಿತ ನಮಗೊಂದು ದೇವರು ಈ ರೀತಿ ಆಡಳಿತ ಕೊಟ್ಟಿದ್ದಾರೆ. ಎಲ್ಲರೂ ಅವರ ಒಂದು ಆ ಒಂದು ವ್ಯವಸ್ಥೆಯಲ್ಲಿ ಪಂಚಾಯತಿ ಆಡಳಿತಕ್ಕೆ ಬರೋರು ಎಲ್ಲರೂ ಸಾರ್ವಜನಿಕ ಸೇವೆ ಮಾಡೋಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಲಿ ಅಂತ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ತಮ್ಮ ರಾಜಕೀಯ ಜೀವನ ಹೀಗೆ ಇನ್ನೂ ಉನ್ನತ ಮಟ್ಟಕ್ಕೆ ಇರಲಿ ಅಂತ ನಾವು ಆಶಿಸ್ತಾ ತಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ನಮ್ಮೊಂದಿಗೆ ಸಹಕರಿಸಿದ್ದಕ್ಕಾಗಿ ತುಂಬ ಧನ್ಯವಾದಗಳು.